ಹಲೋ ಎಲ್ಲರಿಗೂ, ಸುಚಿತ್ರ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಿಮಗೆ ಹೋಟೆಲ್ ಸ್ಟೈಲ್ ರೀತಿಯಲ್ಲಿ ದೋಸೆ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರಬೇಕಂದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಹಿಟ್ಟಿಗೆ ಈ ರೀತಿ ನಾನು ಇಲ್ಲಿ ಸ್ವಲ್ಪ ಇಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೊಂಬಾಯಿ ರವೆ, ಬಾಂಬೆ ರವೆ ಅಂತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಇಟ್ಟಾಗಿದ್ದರೆ ಒಂದು ಸ್ಪೂನಷ್ಟು ಈ ರೀತಿ ರವೆಯನ್ನು, ಬೊಂಬಾಯಿ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ದೋಸೆಯನ್ನು ಹಾಕಿ. ಈ ರೀತಿ ಬೊಂಬಾಯಿ ರವೆಯನ್ನು ಕಲಸಿ ಮಾಡೋದ್ರಿಂದ ದೋಸೆ ತುಂಬಾ ಗರ್ಗರಿಯಾಗಿ ನಮಗೆ ಹೋಟೆಲಲ್ಲಿ ಯಾವ ರೀತಿ ಕೊಡ್ತಾರೋ ಟೇಸ್ಟಿಯಾಗಿ ಅದೇ ರೀತಿ ನಮಗೆ ಸಿಗುತ್ತೆ. ಒಮ್ಮೆ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ದೋಸೆ. ನಿಮಗೆ ಈ ಟಿಪ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಒಂದೊಂದು ಟೈಮ್ ನಾವು ಮನೆಗೆ ತುಂಬಾ ಹಾಲು ತಂದಿಟ್ಕೊಂಡಿರ್ತೀವಿ, ಅಂಥ ಟೈಮಲ್ಲಿ ತುಂಬ ಹಾಲಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಐಸ್ ಟ್ರೈನಲ್ಲಿ ಹಾಲನ್ನು ಹಾಕ್ಕೊಂಡು ಒಂದು 5-6 ಗಂಟೆ ನೀವು ಫ್ರಿಜರ್ನಲ್ಲಿ ಇಡಿ. ಈ ರೀತಿ ಇಡೋದ್ರಿಂದ ಅದು ನಮಗೆ ಐಸ್ ಕ್ಯೂಬ್ಗಳು ಯಾವ ರೀತಿ ರೆಡಿ ಆಗುತ್ತೋ ಅದೇ ರೀತಿ ಮಿಲ್ಕ್ ಐಸ್ ಕ್ಯೂಬ್ಗಳು ರೆಡಿ ಆಗುತ್ತೆ. ಇದು ನಾನು ಮಾರನೇ ದಿವಸ ತೋರಿಸ್ತಾ ಇದ್ದೀನಿ, ಎಷ್ಟು ನೀಟಾಗಿ ನಮಗೆ ರೆಡಿ ಆಗಿದೆ. ಇದನ್ನು ನಾವು ಏನಕ್ಕೆ ಬಳಸ್ಬೋದು ಅಂದರೆ, ನಾವು ಯಾವುದೇ ಜ್ಯೂಸನ್ನು ಮಾಡೋಂಥ ಟೈಮಲ್ಲಿ, ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಆಗ್ಬೋದು, ಇಲ್ಲಾಂದರೆ ಯಾವುದೇ ಫ್ರೂಟ್ ಜ್ಯೂಸ್ ಮಾಡೋಂಥ ಟೈಮಲ್ಲಿ ಇಲ್ಲಿ ಮಿಲ್ಕ್ ಐಸ್ ಕ್ಯೂಬ್ಗಳನ್ನು ಹಾಕಿ ನೀವು ಯಾವುದೇ ಜ್ಯೂಸ್ ಮಾಡಿರಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಒಳ್ಳೆ ಸ್ಮೂತಿ ಥರ ನಮಗೆ ರೆಡಿ ಆಗುತ್ತೆ. ಜ್ಯೂಸನ್ನು ಇಷ್ಟಪಡದೇ ಇರೋವಂಥ ಮಕ್ಳಿಗೆ ಕೊಟ್ಟರು ಕೂಡ ನೀವು ಅವ್ರು ತುಂಬಾ ಇಷ್ಟಪಟ್ಟು ಕುಡಿತಾರೆ. ನಿಮಗೆ ಜಾಸ್ತಿ ಹಾಲಿದೆ ವೇಸ್ಟ್ ಆಗುತ್ತೆ ಅನ್ನೋಂಥ ಟೈಮಲ್ಲಿ ಈ ರೀತಿ ಐಸ್ ಕ್ಯೂಬ್ಗಳನ್ನಾಗಿ ರೆಡಿ ಮಾಡಿ ಇಟ್ಕೊಂಡು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಕೊಂಡು ನೀವು ಜ್ಯೂಸ್ ಮಾಡೋವಂಥ ಟೈಮಲ್ಲಿ ಈ ರೀತಿ ಮಾಡ್ಕೋಬಹುದು. ನೀವು ಮನೆಯಲ್ಲಿ ಯಾವುದಾದ್ರೂ ಪಪ್ಪು ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಂಥ ಟೈಮಲ್ಲಿ ಕೆಲವೊಂದು ಬೇಳೆಗಳು ಎಷ್ಟೇ ವಿಜಿಲ್ ಕುಕ್ಕರಲ್ಲಿ ಹಾಕಿ ಎಷ್ಟೇ ವಿಜಿಲ್ ಕೂಗಿಸಿದ್ರು ಸರಿಯಾಗಿ ಬೇಯಲ್ಲ, ಪಾತ್ರೆಯಲ್ಲೂ ಕೂಡ ಅಷ್ಟೇ. ಅಂಥ ಟೈಮಲ್ಲಿ ಟಿಪ್ ಫಾಲೋ ಮಾಡಿ, ಒಂದು 1/2 ಗಂಟೆ ಈ ರೀತಿ ತೊಗರಿ ಬೇಳೆಯನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸಿಬಿಟ್ಟು ಆಮೇಲೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ 1-2 ಸೆಕೆಂಡ್ಸ್ ಅಷ್ಟೇ, ಒಂದು ಸಲ ಈ ರೀತಿ ಟರ್ನ್ ಮಾಡಿ ಆಫ್ ಮಾಡಿ ಅಷ್ಟೇ. ಫುಲ್ಲು ನುಣ್ಣಗೆ ಹಾಕಬಾರ್ದು, ಈ ರೀತಿ ತರ್ತರೆ ಆಗಿ ಇರಲಿ. ಈ ರೀತಿ ಮಾಡಿಕೊಂಡು ಈಗ ಇದನ್ನು ನಾವು ಸಾರಿಗೆ, ಪಪ್ಪು ಸಾರಿಗೆ ಬಳಸಿದ್ರೆ ತೊಗರಿಬೇಳೆ ತುಂಬ ಫಾಸ್ಟಾಗಿ ಬೇಯುತ್ತೆ, ಮತ್ತು ಟೇಸ್ಟು ಕೂಡ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಬೇಳೆಗಳು 10-15 ವಿಜಿಲ್ ಹಾಕಿಸಿದ್ರೂ ಕೆಲವೊಂದು ಬೇಳೆಗಳು ನಮಗೆ ಸರಿಯಾಗಿ ಬೇಯೋದೇ ಇಲ್ಲ. ಆ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳಿ, ಪಪ್ಪು ಸಾರು ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಯಾವುದೇ ಸ್ಮ್ಯಾಶ್ ಮಾಡೋಂಥ ಸಾರುಗಳಿಗೆ ಮಾತ್ರ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಮಾಡಿ, ಅವಾಗ ತುಂಬಾ ಟೇಸ್ಟ್ ಆಗಿರುತ್ತೆ. ಯಾವುದಾದ್ರೂ ಜ್ಯುವೆಲರಿ ಈ ರೀತಿ ಅವ್ರು ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ನೀಟಾಗಿ ಹಾಕಿಡ್ತೀವಿ, ಅದು ಯಾವುದೇ ಜ್ಯುವೆಲರಿ ಆಗ್ಬೋದು, ಅದೇನಾಗುತ್ತೆ ನಾವು ಹಾಕಿಟ್ಟಂಗೆ ಇರೋದಿಲ್ಲ. ನೋಡಿ, ನಾನು ಓಪನ್ ಮಾಡಿ ತೋರಿಸಿ, ನಾನು ಎಷ್ಟು ನೀಟಾಗಿ ಹಾಕಿಟ್ಟಿದ್ರೆ ಅದು ಯಾವ ರೀತಿ ಆಗಿರುತ್ತೆ, ಈ ರೀತಿ ಟರ್ನ್ ಆಗಿ ಅದೆಲ್ಲ ಒಂಥರ ಆಗುತ್ತೆ. ಅಂಥ ಟೈಮಿಗೆ ಈ ಟಿಪ್ ಫಾಲೋ ಮಾಡಿ. ಈ ರೀತಿ ಡಬಲ್ ಟೇಪ್ ಸೈಡೆಡ್ ಗಮ್ ಇರುತ್ತಲ್ಲ, ಅದನ್ನು ಈ ರೀತಿ ನೀಟಾಗಿ ಒಂದು 3-4 ಕಡೆ ಈ ರೀತಿ ನೀಟಾಗಿ ಅಂಟಾಕಿ, ನಾನು ಇಲ್ಲಿ ಡಾಲರ್ಗೆ ಹಾಕಿದ್ದೀನಿ, ಮತ್ತು ಆ ಕಡೆ ಈ ಕಡೆ ಮತ್ತು ಮೇಲೆ ಒಂದು ಕಡೆ ಈ ರೀತಿ ನಾನು ಇಲ್ಲಿ ಅಂಟಾಕಿ, ಈ ರೀತಿ ನಾವು ಇಡೋದ್ರಿಂದ ನೀವೆಲ್ಲಾದರೂ ಜರ್ನಿ ಹೋಗೋಂಥ ಟೈಮ್ ತಗೊಂಡೋದ್ರು, ಇಲ್ಲಾಂದರೆ ಮನೆಯಲ್ಲಿ ಇಟ್ಟರು, ಇಲ್ಲ ಮಕ್ಕಳು ತಗೊಂಡು ಹಿಂಗೆ ಹಿಂಗೆ ಹೆಂಗೆ ಶೇಕ್ ಮಾಡಿದ್ರು ನಾವು ಯಾವ ಥರ ಇಟ್ಟಿರ್ತೀವೋ ಅದೇ ಥರ ನೀಟಾಗಿರುತ್ತೆ. ನೋಡಿ, ನಾನು ಇಲ್ಲಿ 3 ಕಡೆ ಟೇಪನ್ನು ಹಾಕಿದ್ದೀನಿ, ಅದು ಮೇಲೆ ಒಂದು ಕಡೆ, ಮಧ್ಯ ಮತ್ತು ಈ ರೀತಿ ಲಾಕೆಟ್ಗೆ. ಈ ರೀತಿ ಮಾಡೋದ್ರಿಂದ ನಾವೆಲ್ಲಾದರೂ ಜರ್ನಿ ಮಾಡೋ ಅಂಥ ಟೈಮಲ್ಲೂ ತುಂಬಾ ನಮ್ಮ ಸರ ಈ ರೀತಿ ಯಾವುದೇ ಜ್ಯುವೆಲರಿ ತುಂಬ ಸೇಫ್ಟಿಯಾಗಿ ಇರುತ್ತೆ. ನಾನು ನೋಡಿ, ಇಲ್ಲಿ ಶೇಕ್ ಮಾಡಿ ಹಂಗೆ ಹೆಂಗೆ ತೋರಿಸ್ತಾ ಇದ್ದೀನಿ, ಹೆಂಗೆ ಮಾಡಿದ್ರೂ ನಾವು ಹೆಂಗೆ ಇಟ್ಟಿದ್ದೀವೋ ಅದೇ ರೀತಿ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಕೂಡ ಈ ರೀತಿ ಮಾಡ್ಕೊಳ್ಳಿ. ನಾವು ಬಾಳೆಹಣ್ಣನ್ನು ತಿಂದ ಮೇಲೆ ಆ ಸಿಪ್ಪೆಯನ್ನು ಬಿಸಾಕ್ತೀವಿ, ಆ ಸಿಪ್ಪೆಯನ್ನು ಬಿಸಾಕದೆ ಈ ರೀತಿ ಮಾಡ್ಕೊಳ್ಳಿ. ಮೊದಲಿಗೆ ಸಿಪ್ಪೆ ಎಲ್ಲ ಒಂದು ಬಾಕ್ಸ್ನಲ್ಲಿ ಹಾಕಿಡಿ, ಅದ್ರ ಫುಲ್ ನೀರು ಹಾಕಿ, ಬಾಕ್ಸ್ ಫುಲ್ ನೀರು ಹಾಕಿಬಿಟ್ಟು ಅದ್ರ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ನೈಟ್ ಫುಲ್ ಬಿಟ್ಬಿಡಿ. ಫುಲ್ ನೈಟ್ ಎಲ್ಲ ಬಿಡಬೇಕು. ಮಾರನೇ ದಿವಸ ನೀರು ತುಂಬಾ ಚೆನ್ನಾಗಿರುತ್ತೆ. ಆ ನೀರನ್ನ ಏನಕ್ಕೆ ಬಳಸ್ಬೋದು ಅಂದರೆ, ನಮ್ಮ ಗುಲಾಬಿ ಗಿಡಗಳು, ರೋಸ್ ಗಿಡಗಳು ಇರುತ್ತಲ್ಲ, ಕೆಲವೊಂದು ಟೈಮ್ ನೋಡಿರ್ತೀರ ರೋಸ್ ಗಿಡಗಳ ಮೇಲೆ ಚಿಕ್ಕ ಚಿಕ್ಕದಾಗಿ ಕಪ್ಪು ಮಚ್ಚೆಗಳು ಬಂದು ತುಂಬಾ ಬಾಡೋಗ್ತಾ ಇರುತ್ತೆ, ಹೂ ಮೇಲೆ ಕೂಡ ಚಿಕ್ಕದಾಗಿ ಮಚ್ಚೆಗಳು ಬಂದಿರುತ್ತೆ. ಅಂಥ ಟೈಮಲ್ಲಿ ಈ ನೀರನ್ನು ನೀವು ಬಾಳೆ ಗಿಡಗಳಿಗೆ ಕಂಟಿನ್ಯೂಗೆ ಒಂದು 1 ವೀಕ್ ಈ ರೀತಿ ಮಾಡಿದ್ರೆ ಅದರಲ್ಲಿರುವ ರೋಗ ಎಲ್ಲ ನೀಟಾಗಿ ಹೋಗಿ ಮತ್ತೆ ಚೆನ್ನಾಗಾಗುತ್ತೆ ಗಿಡ.
ಒಂದೊಂದು ಟೈಮ್ ನಾವು ಚಪಾತಿ ಮಾಡೋ ಅಂತ ಟೈಮಲ್ಲಿ ಹಿಟ್ಟನ್ನು ಚೆನ್ನಾಗಿ ನೆನೆಸೋಕ್ಕೆ ನಮಗೆ ಟೈಮ್ ಇರೋಲ್ಲ. ಅಂದರೆ ಮಾಮೂಲಿಯಾಗಿ ಚಪಾತಿ ಹಿಟ್ಟು ನಾವು ಚೆನ್ನಾಗಿ ಕಲಸಿಬಿಟ್ಟು ಗೋಧಿ ಹಿಟ್ಟನ್ನ ಆಮೇಲೆ ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ನೆನೆಯೋಕ್ಕೆ ಬಿಡ್ತೀವಿ. ಒಂದೊಂದು ಟೈಮ್ ನಮಗೆ ಎಮರ್ಜೆನ್ಸಿಯಲ್ಲಿ ನೆನೆಸೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಟಿಪ್ ಫಾಲೋ ಮಾಡಿ. ಈ ರೀತಿ ನೀಟಾಗಿ ಗೋಧಿ ಹಿಟ್ಟು ಉಪ್ಪು ಸ್ವಲ್ಪ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಅದರ ಮೇಲೆ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಯಲ್ಲಿ ಪ್ರೆಸ್ ಮಾಡೋ ರೀತಿ ಮಿಕ್ಸ್ ಮಾಡಿ ಮಾಡಿದ್ರೆ ನೀವು ತಕ್ಷಣವೇ ಚಪಾತಿ ಮಾಡ್ಬೋದು. ಅರ್ಧ ಗಂಟೆ ನೆನೆಸಿದ್ರೆ ಯಾವ ರೀತಿ ನಮಗೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೋ ಅದೇ ರೀತಿ ನಮಗೆ ಬರುತ್ತೆ. ಈ ರೀತಿ ಚೆನ್ನಾಗಿ ಒಂದು 2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಆಮೇಲೆ ತಕ್ಷಣವೇ ನೀವು ಚಪಾತಿ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ್ನು ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.